ஸ்ரீகுருப்போ நமஹ. ஹரிஹி ஓம். ஆசத்யேன ரஜஸா வர்த்தமானோ நிபேஷயன் அமிர்தம் மர்த்யஞ்ச ஹிரண்யயேன சவிதாரதேன தேவோ ஜாதி புவனா விபஷ்யன் பாஸ்கராய வித்மஹே மஹத்யுதிகராய தீமஹி தன்னோ ஆதித்ய பிரச்சோதயாத். ஸ்ரீகுருப்போ நம. ஹரிஹி ஓம். ஆத்மீய பிரிய பிரேட்சக மித்திரரே ஹாகு பந்துகளே, எல்லரிகூ பானுவாரத சுபோதய ஹாகு சுப நமனகளு. நிம்மெல்லர ஜீவன சந்திருப்திதாயக ஆரோக்கியபூர்ணதாயகவாகிரலி அந்த நன் ஆராத்ய தேவி ஹொரநாடு அன்னபூர்ணேஸ்வரிய பாதகளிகே நமஸ்கரிஸ்தா. பாழ முக்கியவாக ஒவ்வொரு பிரச்சனையன கேளிதரு குருகளே, பிரதிநித்திய நம்ம நித்திய பவிஷ்ய திளசி சுமாரதிந்த நீ திளஸ்தா இல்ல நமக்கு அனுகூலகளாகத்திரலில்ல அந்த கேளிதரு. கண்டித்தவாகலு இனிமேல் யாவத்து கூட தப்போதில்ல. இதே நித்திய சௌபாகிய யூடியூப் சேனல்லு இதரல்லே கண்டித்தவாலு பிரதிநித்திய நீ நோடபோது. அதல்லதே இன்னொபாக்கி கேளிதரு குருகளே, யாவ ரீதியாக மனையில் நித்திய பூஜையன்னு மாடபேக்கு திளிஸ்கொடி அந்த கேளிதரு. நான் ஒன்று இரண்டு பிரச்சனைகளன்னு ஹேளிக்கಂತ ஒன்று 10-15 பிரச்சனைக்கு உத்தரன ஒன்று எபிசோடே மாடி ஹாக்கணு அந்த நான் நிர்தார மாடிதீனி. ஹாகாகி நிம்ம கமெண்ட், நிம்ம ஹெசரு, நிம்ம ஃபோன் நம்பரு மத்த கமெண்ட்டு மூரு கூட நீ திளசோதரிந்த நனக்கு அனுகூல ஆகத்தை. அதன பிரகாரவாக நான் எபிசோட் மாடி அதன அப்லோட் மாடித்தீனி. யாவதே பிரச்சனை ஆகபோது நீ கேட்போது நான் சமாதானவன்னு கொடுத்தேன். இன்னும் நித்திய பூஜை அன்னுவந்தது மனையில் ஹேக் மாடுபேக்கந்தரே அவரவர பத்ததி அந்தக்கந்தது இதே இருத்தது. சுமாரு ஜன கலசவன்ன இட்டே பூஜை மாடுத்தாரே. பிரதிநித்திய அபிஷேக மாடோரும் இதாரே. கெலவு மனை சாலிகிராமங்கள் இருத்தே, கெலவு மனையில் தொட தொட விக்கிரகங்கள் இருத்தே. இன்னும் கெலவரு பக்தியில் ஸ்ரத்தையில் பெளகெத்து ஸ்நான மாடி தேவர் மனையில் சுச்சி மாடி கந்தா குங்கும இட்டு ஹூவன ஹாக்கி அவருக்கு ஏனோ ஸ்லோக பரத்தோ அதன் ஹேளி ஒன்று சாமான கடை தோர்சி ஒன்று பாழெண்ணு ஹாலு ஏனோ நைவேத்திய மாடி மங்களார்த்தியன்னு மாடுத்தாரு. இது சாதாரணவாக மகிழர் மாடுவந்த பூஜை. ஆதரே நித்திய பூஜை அண்ணுவது அதரதே ஆதந்த கிரம இது. அது நான் அது செப்பரேட்டாக ஒன்று எபிசோட் மாடி நான் அப்லோட் மாடித்தேன். அவங்க நீங்கள் நோடபோது அதர் பக்கே ತುಂಬ ವಿಶ್ಲೇಷಣವಾಗಿ ನಾನು ತಿಳಿಸ್ಬೇಕು. ಯಾಕೆಂದರೆ ಒಂದು ರೀತಿ ಅಂತ ಸಂಪ್ರದಾಯ ಇಲ್ಲ, ಅದು ಹಲವಾರು ರೀತಿಯಾಗಿದೆ, ಹಲವಾರು ಕ್ರಮಗಳಿದೆ. ಅದಕ್ಕೆ ಇರಲಿ, ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋಣ. ದಿನಾಂಕ 21/4/2019 ಭಾನುವಾರ, ಸ್ವಸ್ತಿಶ್ರೀ ವಿಕಾರಿನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಬಿದಿಗೆ ಅಂದರೆ ದ್ವಿತೀಯ ವಿಶಾಖ ನಕ್ಷತ್ರ. ಇವತ್ತಿನ ವಿಶೇಷವಾಗಿ ವ್ಯತಿಪಾತ ಯೋಗ, ಗರಜಕರಣ ಹಾಗೂ ವಣಿಜಕರಣ. ಸೂರ್ಯೋದಯ ಬೆಳಗ್ಗೆ 6:05 ಸೂರ್ಯಾಸ್ತ ಸಂಜೆ 6:31, ರಾಹುಕಾಲ ವಿಶೇಷವಾಗಿ ಸಂಜೆ 4:58 6:32 ಇನ್ನು ಯಮಗಂಡ ಕಾಲ ಮಧ್ಯಾಹ್ನ 12:06 1:52 ದುರ್ಮುಹೂರ್ತ ಸಂಜೆ 4:52-5:42 ಇರುತ್ತೆ. ಈ ಸಮಯದಲ್ಲಿ ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ. ವಿಶಾಖ ನಕ್ಷತ್ರವಾದ್ದರಿಂದ ಇವತ್ತು ಹುಟ್ಟುವಂಥ ಮಕ್ಕಳಿಗೆ ಗುರುದಶೆ ಪ್ರಾಪ್ತಿಯಾಗುತ್ತೆ, ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ. ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. 12 ರಾಶಿಗಳ ಫಲಾಫಲವನ್ನು ನೋಡೋದಾದರೆ ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲದಾಯಕವಾಗಿದ್ದು ಸೂರ್ಯೋದಯದಿಂದ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗುವಂಥದ್ದು ಅಶುಭದಾಯಕ ಅಂತಲೇ ಹೇಳ್ಬೋದು ಆ ವಿಚಾರದಲ್ಲಿ. ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಕೋಪ ಬರೋದು ಜಾಸ್ತಿ ಇವತ್ತು ನಿಮಗೆ. ಮತ್ತು ದಿನದ ಅಂತ್ಯದಲ್ಲಿ ಧನಪ್ರಾಪ್ತಿ ಇರುತ್ತೆ ಅಂದರೆ ಸಂಜೆ ಒಂದು 4-5 ಗಂಟೆ ನಂತರ ದಿನದ ಅಂತ್ಯದಲ್ಲಿ ಧನದ ಅಭಿವೃದ್ಧಿ ನಿಮಗಿರುತ್ತೆ, ಸಾಲ ಬಾಧೆಗಳೆಲ್ಲ ಪರಿಹಾರವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದರೆ ಇವತ್ತು ಯಾರೇ ನಿಮ್ಮ ಸಹವಾಸಕ್ಕೆ ಬಂದರೆ ನೀವು ಬಿಡೋದಿಲ್ಲ, ಬಹಳಷ್ಟು ಕೋಪ ಜಾಸ್ತಿ ಇರುತ್ತೆ ಇವತ್ತು. ಹಾಗಾಗಿ ಇವತ್ತಿನ ದಿನ ಈ ದೋಷವನ್ನು ನೀವು ಪರಿಹಾರ ಮಾಡಿಕೊಳ್ಬೇಕಾದ್ರೆ ಮೇಷರಾಶಿಯವರು 2 ಬೊಗಸೆಯಷ್ಟು ಗೋಧಿಯನ್ನು ದಾನ ಮಾಡಿ, ಖಂಡಿತವಾಗಲೂ ನಿಮ್ಮ ಕೋಪ ಕಡಿಮೆ ಆಗುತ್ತೆ, ಈ ದಿನ ನಿಮಗೆ ಒಳ್ಳೆಯದಾಗುತ್ತೆ. ನಮ್ಮ ವೃಷಭ ರಾಶಿಯವರಿಗೆ ಶುಭದಾಯಕವಾಗಿದ್ದು ಹಣದ ವ್ಯವಹಾರದಲ್ಲಿ ಎಚ್ಚರವಾಗಿರ್ತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ಶುಭದಾಯಕ ಗುರುಗಳೇ ನೀವು ಹೇಳ್ತಾ ಇರೋದು ವೃಷಭ ರಾಶಿಗೆ, ಆದರೂ ಹಣದ ವಿಚಾರದ ಅಂತಂದರೆ ಇವತ್ತು ನಿಮಗೆ ಗೊತ್ತಿಲ್ಲದೇ ನೀವು ನಿಮ್ಮ ದುಡ್ಡನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅದ್ರ ಕಡೆ ಮಾತ್ರ ಎಚ್ಚರ ವಹಿಸಿ. ಅದು ಬಿಟ್ಟರೆ ಬೇರೆ ಎಲ್ಲ ವಿಧದಲ್ಲೂ ಕೂಡ ಅನುಕೂಲವಿದೆ. ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದ ಪ್ರಗತಿ ಅಭಿವೃದ್ಧಿ ಆಗುವಂಥದ್ದು, ನಿಮ್ಮನ್ನು ಹುಡುಕೊಂಡು ಒಳ್ಳೆಯ ಜನ ನಿಮ್ಮ ಬೆಳೆಗೆ ಬರ್ತಾರೆ, ಒಳ್ಳೆಯ ಸ್ಥಾನ ಸಿಗುತ್ತೆ, ಅಧಿಕಾರದ ಯೋಗ ಸಿಗುತ್ತೆ. ಮತ್ತು ಜಾಗರೂಕತೆಯಿಂದ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದರೆ ಖಂಡಿತವಾಗಲೂ ಯಶಸ್ಸು ನಿಮ್ಮದಾಗುತ್ತೆ. ಒಟ್ಟಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲೂ ಕೂಡ ಶುಭ ಅಂತ ಹೇಳ್ಬೋದು ವೃಷಭ ರಾಶಿಯವ್ರಿಗೆ. ಇನ್ನು ಮಿಥುನ ರಾಶಿಯವ್ರಿಗೆ
ಬಹಳಷ್ಟು ವಿಶೇಷವಾದ ಫಲ ಅಭಿವೃದ್ಧಿ, ಸಂತಸದ ವಾತಾವರಣ ಇವತ್ತು ಕುಟುಂಬದಲ್ಲಿರುತ್ತೆ. ಸ್ವಲ್ಪ ಪ್ರಮಾಣದ ಪ್ರಯಾಣ ಇರುತ್ತೆ, ಆ ಪ್ರಯಾಣವೂ ಕೂಡ ಸುಖಕರವಾಗಿರುತ್ತೆ. ಆಭರಣಗಳನ್ನು ಖರೀದಿಸೋದಕ್ಕೆ ಇವತ್ತು ಭಾಳ ಉತ್ತಮವಾದ ದಿನ ಅಂತ ಹೇಳ್ಬೋದು. ಮತ್ತು ಏನಾದರೂ ಒಂದು ವಸ್ತುಗಳನ್ನ ಕೊಂಡೇಕೊಳ್ತೀರ ಇವತ್ತು, ಯಾವುದಾದ್ರೂ ಒಂದು ವಸ್ತು, ಸಣ್ಣ ಪುಟ್ಟ ವಸ್ತು ಆದರೂ ಮನೆಗೆ ಇವತ್ತು ಕೊಂಡ್ಕೊಂಬರ್ತಕ್ಕಂಥದ್ದು ನಿಮಗೆ ಸಂತೋಷ ಕೊಡ್ತಕ್ಕಂಥ ವಿಚಾರ ಆಗುತ್ತೆ. ಅದಲ್ಲದೆ ಬೆಲೆಗಳು ನಿಮಗೆ ಅನುಕೂಲವಾಗಿರ್ತಕ್ಕಂಥ ರೀತಿಯಲ್ಲಿ ಇರತಕ್ಕಂಥದ್ದು, ಮನಸ್ಸಿಗೆ ಏನೋ ಸ್ವಲ್ಪ ನೆಮ್ಮದಿ, ಸಂತೋಷ, ಓ ಇವತ್ತು ನಾನು ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ನೋಂಥ ಯೋಚನೆ, ಸಂತೋಷ ಮಿಥುನ ರಾಶಿಯವರು ಕಾಡದೇ ಇರಲ್ಲ. ಖಂಡಿತವಾಗಲೂ ಅನುಕೂಲಗಳು ಆಗೇ ಆಗುತ್ತೆ, ಅಭಿವೃದ್ಧಿ ನಿಮಗಾಗುತ್ತೆ, ಆರೋಗ್ಯದಲ್ಲಿ ಸಹ ವೃದ್ಧಿಯನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಸ್ವಲ್ಪ ಅಶುಭದಾಯಕ, ಆರೋಗ್ಯದಲ್ಲಿ ಎಚ್ಚರ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಮತ್ತು ಏನೇ ಒಂದು ಕೆಲಸ ಕಾರ್ಯದಲ್ಲಿ ಕೈ ಹಾಕಬೇಕಾದ್ರೂ ಕೂಡ 100 ಬಾರಿ ಯೋಚನೆ ಮಾಡಿ ಕೆಲಸಕ್ಕೆ ಕೈ ಹಾಕಿ. ರೈತರಿಗೆ ಭಾಳಷ್ಟು ಉತ್ತಮವಾದ ಫಲ ಸಿಗುವಂಥ ದಿನ ಇವತ್ತಾಗಿರುತ್ತೆ. ಅದು ಬಿಟ್ಟು ಬೇರೆ ಯಾರಿಗೂ ಕೂಡ ಅಷ್ಟೊಂದು ಅನುಕೂಲ ಇರಲ್ಲ. ವಿದ್ಯಾರ್ಥಿಗಳಿಗೂ ಸ್ವಲ್ಪ ಭಯದ ವಾತಾವರಣ, ಗೊಂದಲದ ವಾತಾವರಣ ಜಾಸ್ತಿ ಅಭಿವೃದ್ಧಿ ಆಗ್ತಾ ಇರುತ್ತೆ. ಏನೇನೋ ಮಾಡೋಕ್ಕಾಗಲ್ಲ, ಡಿಸಿಷನ್ ತೊಗೊಳಕ್ಕಾಗಲ್ಲ, ಒದ್ದಾಡ್ತಾ ಇರ್ತಾರೆ, ಡಿಸಿಷನ್ ತೊಗೊಳಕ್ಕೆ ಆ ಥರ ಸಮಸ್ಯೆಗಳಾಗುತ್ತೆ. ಸಾಧ್ಯವಾದಷ್ಟು ಕರ್ಕಾಟಕ ರಾಶಿಯವರು ಗೋವನ್ನು ದರ್ಶನ ಮಾಡಿ ಒಂದು ಸ್ವಲ್ಪ ಸೊಪ್ಪನ್ನು ಗೋವಿಗೆ ಕೊಡೋದ್ರಿಂದ ಖಂಡಿತ ದೋಷ ಪರಿಹಾರವೂ ಆಗುತ್ತೆ. ಇನ್ನು ಸಿಂಹರಾಶಿಯವ್ರಿಗೆ ಇದಿನ ಸಾಧಾರಣ ಫಲ, ಹೆಚ್ಚು ಕೆಲಸ ಕಾರ್ಯಗಳು ನಿಮಗೆ ಬರ್ಡನ್ ಆಗೋ ಜಾಸ್ತಿ, ಜವಾಬ್ದಾರಿಗಳು ಜಾಸ್ತಿ ಜಾಸ್ತಿ ಆಗುವಂಥ ಸಾಧ್ಯತೆಗಳು, ಮೇಲಧಿಕಾರಿಗಳಿಂದ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ವ್ಯಾಪಾರ ಅಂತಂದರೆ ಸ್ವಲ್ಪ ಯೋಚನೆ ಜಾಸ್ತಿ ಆಗುತ್ತೆ. ಮತ್ತು ನಿಮಗೆ ವ್ಯಾಪಾರಕ್ಕೆ ನಿಮ್ಮ ಜೊತೆಗಿದ್ದವರು ನಿಮಗೆ ಆಪೋಸಿಟ್ ಆಗಿ ನಿಲ್ಲುವಂಥ ಸಾಧ್ಯತೆಗಳು, ಯಾವುದೋ ಒಂದು ಅಂಗಡಿ ಮಾಡಿರ್ತಾರೆ, ಅಲ್ಲಿ ಕೆಲಸದವನಾಗಿ ಇಟ್ಕೊಂಡಿರ್ತಾರೆ, ಅವನೇ ನಿಮ್ಗೆ ಆಪೋಸಿಟಾಗಿ ಇನ್ನೊಂದು ಅಂಗಡಿ ಮಾಡ್ತಾನೆ. ಈ ಥರದ್ದು ಏನೋ ಒಂದು ಸ್ವಲ್ಪ ಮನಸ್ಸಿಗೆ ನೋವು ಕೊಡುವಂಥ ರೀತಿಯಲ್ಲಿ ನಿಮಗಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಸಾಲ ಕೊಡೋದು, ಸಾಲ ತೊಗೊಳ್ಳೋದು ಇವತ್ತು ಮಾಡಲೇಬೇಡಿ ಯಾವುದೇ ಕಾರಣಕ್ಕೂ. ಮತ್ತು ಇವತ್ತು ಏಕಾಂಗಿಯಾಗಿ ದೂರ ಪ್ರಯಾಣ ಮಾಡಬೇಡಿ, ಒಬ್ಬರೇ ದೂರ ಪ್ರಯಾಣವನ್ನು ಮಾಡುವಂಥದ್ದು ಒಳ್ಳೆಯದಲ್ಲ. ಮತ್ತು ಯಾವುದೇ ಅಧಿಕಾರಿಗಳ ಮಾತನ್ನು ನಂಬಬೇಡಿ, ಇವತ್ತು ನೀವು ಮೋಸ ಹೋಗುವಂಥ ಸಾಧ್ಯತೆ ಇರೋದರಿಂದ ಯಾವುದೇ ಅಧಿಕಾರಿಗಳನ್ನು ನೀವು ನಂಬಬೇಡಿ. ಆಸ್ತಿ ಪತ್ರ ವಿಚಾರವಾಗಿ ಸ್ವಲ್ಪ ಜಗಳಗಳು ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಸಿಂಹರಾಶಿಯವ್ರಿಗೆ. ಸ್ವಲ್ಪ ಮಾತುಕತೆಯಲ್ಲಿ ಎಚ್ಚರ ವಹಿಸ್ತಕ್ಕಂಥದ್ದು ಒಳ್ಳೆಯದು. ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕಾ? ಖಂಡಿತವಾಗಲು ಇವತ್ತು ನೀವು ಒಂದು ಸ್ವಲ್ಪ ರವೆಯನ್ನು ತೊಗೊಂಡೋಗಿ ಸೂರ್ಯನ ಒಂದು ಗ್ರಹಕ್ಕೆ ಸಮರ್ಪಣೆ ಮಾಡಿ ಒಂದು ಅರ್ಚನೆ ಮಾಡಿ, ಖಂಡಿತ ದೋಷ ಪರಿಹಾರವಾಗುತ್ತೆ. ಒಂದು ಕನ್ಯಾರಾಶಿಯವ್ರಿಗೆ ಇದನ್ನು ಅತ್ಯಂತ ಶುಭದಾಯಕವಾಗಿದ್ದು, ವಿಶೇಷವಾಗಿ ನವೀಕರಣ ಮಾಡುವಂಥ ಯೋಚನೆಗಳು, ಅಂದರೆ ಮನೇನ ಡೆಮಾಲಿಷ್ ಮಾಡಿ ಹೊಸದಾಗಿ ಕಟ್ಟೋಣ, ಅಥವಾ ಮನೆಯಲ್ಲಿರೋಂಥ ವಸ್ತುಗಳನ್ನೆಲ್ಲ ಚೇಂಜ್ ಮಾಡೋಣ, ಈ ಥರದ್ದು ಏನಾದರೂ ನವೀಕರಣ ಮಾಡುವಂಥ ಯೋಚನೆಗಳು. ಮತ್ತು ಗಾಡಿ ಇದ್ದರೆ ಬೇರೆ ಗಾಡಿಗೆ ಚೇಂಜ್ ಮಾಡೋಣ, ಕಾರ್ಗೆ ಚೇಂಜ್ ಮಾಡೋಣ, ಈ ಥರದ ಯೋಚನೆಗಳು ನಿಮ್ಮಿರುತ್ತೆ. ಗೃಹಿಣಿಯರಿಗೆ ಭಾಳ ಉತ್ತಮವಾದ ದಿನ ಇವತ್ತು ಕನ್ಯಾರಾಶಿಯವ್ರಿಗೆ. ಬಗೆ ಬಗೆಯಾದ ತಿನಿಸುಗಳನ್ನು ಮಾಡುವಂಥದ್ದು, ಕುಟುಂಬ ಸಮೇತ ಊಟ ಮಾಡುವಂಥದ್ದು, ಸಂತೋಷಕರವಾದಂಥ ವಾತಾವರಣ ಇರುತ್ತೆ. ಆದರೆ ಸ್ವಲ್ಪ ಗೃಹಿಣಿಯರಿಗೆ ಇವತ್ತು ತಲೆ ಸಂಬಂಧಪಟ್ಟಂಥ ನೋವು ಬರೋದು, ನರಬಾಧೆ ಬರೋದು, ಈ ಥರದ ಸಂಬಂಧ ಸಮಸ್ಯೆಗಳಾಗುತ್ತೆ, ಅದರ ಕಡೆ ಹೆಚ್ಚಾಗಿ ಗಮನವಹಿಸ್ತಕ್ಕಂಥದ್ದು ಒಳ್ಳೆಯದು. ಅದು ಬಿಟ್ಟು ಕನ್ಯಾರಾಶಿಯವ್ರಿಗೆ ಅತ್ಯಂತ ಶುಭ ಫಲ ಅಂತ ವಿಶೇಷವಾಗಿ ಹೇಳ್ಬೋದಾಗಿರುತ್ತೆ. ತುಲಾರಾಶಿಯವ್ರಿಗೆ ಮಿಶ್ರ ಫಲದಾಯಕವಾಗಿದ್ದು, ದೇಹದಲ್ಲಿ ನವ ಚೈತನ್ಯ ವೃದ್ಧಿ ಆಗುವಂಥದ್ದು, ಲವಲವಿಕೆಯಿಂದ ಇರ್ತೀರ ಇವತ್ತು, ಭಾಳಷ್ಟು ಅನುಕೂಲಗಳಾಗುವಂಥದ್ದು, ರೋಗಗಳು ನಿಮ್ಮಿಂದ ದೂರವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದರೆ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಂಥದ್ದು ಭಾಳ ಒಳ್ಳೆಯದು ಇವತ್ತು ತುಲಾರಾಶಿಯವರು. ವಿಶ್ರಾಂತಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ಪ್ರತಿನಿತ್ಯ ಕೆಲಸ ಮಾಡ್ತಾ ಇರ್ತೀರ, ಇವತ್ತೊಂದಿನ ರಜಾ ಇದೆಯಾ, ಸ್ವಲ್ಪ ವಿಶ್ರಾಂತಿ ತಗೊಳ್ಳೋದು, ಸುಮ್ಮನೆ ಅಲೆಮಾರಿ ಥರ ಹೊರಗಡೆ ಸುತ್ತ ಬಂದು ವಿಶ್ರಾಂತಿ ತುಂಬ ಅಗತ್ಯವಾಗಿರುತ್ತೆ ತುಲಾರಾಶಿಯವ್ರಿಗೆ. ಮತ್ತು ಸಣ್ಣ ಪುಟ್ಟ ವಿಚಾರಗಳಲ್ಲಿ ಮಾತ್ರ ಎಡಬಿಡ್ತೀರಾ, ದೊಡ್ಡ ದೊಡ್ಡ ಬೆಟ್ಟದಷ್ಟು ಕೆಲಸನ ಈಸಿಯಾಗಿ ಮಾಡಿಬಿಡ್ತೀರಾ, ಸಣ್ಣ ಪುಟ್ಟ ಕೆಲಸದಲ್ಲಿ ಮಾತ್ರ ಒದ್ದಾಡೋಗ್ತೀರಾ, ಅದ್ರ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಒಳ್ಳೆಯದು. ಮತ್ತು ಇವತ್ತು ನಿಮ್ಗೆ ಆಯುಷ್ಯ ವೃದ್ಧಿ ಇದೆ, ಕೆಲಸ ಕಾರ್ಯಗಳಲ್ಲೂ ಕೂಡ ಎಂದಿನಂತೆ ಜಯಪ್ರಾಪ್ತಿ ಇರುತ್ತೆ. ವಿಶೇಷವಾಗಿ ಇವತ್ತು ನಿಮ್ಮ ಗುರುಗಳ ಆಶೀರ್ವಾದದಿಂದ ಮತ್ತಷ್ಟು ಪ್ರಬಲವಾದಂಥ ಸ್ಥಾನವನ್ನು ಪಡೀತೀರಾ ತುಲಾರಾಶಿಯವರು. ವೃಶ್ಚಿಕ ರಾಶಿಯವ್ರಿಗೆ ಶುಭದಾಯಕ, ನಿಮ್ಮ ಕನಸುಗಳು ನನಸಾಗುವಂಥ ದಿನ, ಮೃಷ್ಟಾನ್ನ ಭೋಜನ ಪ್ರಾಪ್ತಿ, ವಿದೇಶಿ ಪ್ರಯಾಣದ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಅಧಿಕ ತಿರುಗಾಟವಿರುತ್ತದೆ, ತಿರುಗಾಟ ನಿಮಗೆ ಸುಖಕರವಾಗಿರುತ್ತೆ, ಏನು ಯೋಚನೆ ಇಲ್ಲ. ವೃಶ್ಚಿಕ ರಾಶಿಯವರು ಇವತ್ತು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ನಿಮ್ಮ ವ್ಯಾಪಾರ ವ್ಯವಹಾರ ವಹಿವಾಟಿನ ಮಾಡ್ತಿದ್ರೆ ಅದನ್ನು ಹೇಗೆ ವೃದ್ಧಿಪಡಿಸಬೇಕು ಅನ್ನೋಂಥ ಯೋಚನೆಯನ್ನು ಮಾಡಿ ನಾಳೆಯಿಂದ ಅದನ್ನು ನೀವು ಶುರು ಮಾಡಿ, ಖಂಡಿತವಾಗಲೂ ಯಶಸ್ಸು. ಯಾಕಂದರೆ ವೃಶ್ಚಿಕ ರಾಶಿಯವರು ಇವತ್ತು ಭಾಳ ಅದ್ಭುತವಾಗಿದೆ. ನಿಮ್ಮ ತಾಯಿ ಅಥವಾ ನಿಮ್ಮ ಅಕ್ಕ ತಂಗಿ ಯಾರು ನಿಮಗೆ ಅದೃಷ್ಟ ಅಂತ ಇರ್ತಾರೋ ಅವ್ರ ಕೈಯಿಂದ ಒಂದು 100 ರೂಪಾಯೋ ಅದು 10 ರೂಪಾಯೋ ಕೈಯಲ್ಲಿ ದಕ್ಷಿಣೆ ತೊಗೊಂಡು ಆ ಒಂದು ದುಡ್ಡಿಲ್ಲಿ ಕಾರ್ಯಕ್ರಮ ಅಂದರೆ ನಿಮ್ಮ ಮೊದಲನೇ ವ್ಯಾಪಾರ ಶುರು ಮಾಡಿ, ಖಂಡಿತವಾಗಲೂ ಯಶಸ್ಸನ್ನು ಕಾಣ್ತೀರ ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿಯವ್ರಿಗೆ ಲಾಭದಾಯಕ, ಕುಟುಂಬದ ಸಮೇತವಾಗಿ ವಿಹಾರಕ್ಕೆ ಹೋಗುವಂಥ ಸಾಧ್ಯತೆ, ಪಾರ್ಕ್ಗೋ ಸಿನಿಮಾಗೋ ಹೋಟೆಲ್ಗೋ ಹೋಗುವಂಥದ್ದು, ಅಲ್ಲಿ ಸಂತೋಷವಾಗಿರ್ತಕ್ಕಂಥದ್ದು, ಒಟ್ಟಾರೆ ನೆಮ್ಮದಿಯ ವಾತಾವರಣ. ಮತ್ತು ಬೇಜವಾಬ್ದಿತರನ ಇವತ್ತು ಬೇಡ ನಿಮಗೆ, ಬೇಜವಾಬ್ದಾರಿ ಇತ್ತು ಅಂತಂದರೆ ನಿಮಗೆ ಇವತ್ತು ಸ್ವಲ್ಪ ಸಮಸ್ಯೆಗಳಾಗುತ್ತೆ. ಮತ್ತು ಯಾವುದೇ ಕೆಲಸಕ್ಕೂ ಕೂಡ ಇವತ್ತು ಮುಂದುವರಿಸ್ತಕ್ಕಂಥದ್ದು ಬೇಡ, ಹೊಸ ಕೆಲಸ ನಿಮಗೆ ಅನುಕೂಲವಾಗಲ್ಲ.
ಮನೆಗೆ ಏನಾರ ವಸ್ತು ತರಬೇಕು ಅಂದರೆ ಇವತ್ತು ತರಬೇಡಿ, ಅದು ಕೂಡ ನಿಮ್ಗೆ ಅನುಕೂಲ ಆಗೋಲ್ಲ. ತಂದ ಮೇಲೆ ಏನೋ ಒಂದು ಚಿಕ್ಕಮ್ಮಿ ಒಂದು ಸಣ್ಣ ಪುಟ್ಟ ಯಾವುದೋ ಒಂದು ಚೇರ್ ತರ್ತೀರ ಅಂದ್ಕೊಳ್ಳಿ, ನೋಡ್ಬಿಡ್ತೀರ ತರ್ತೀರ ಮನೆಗೆ ಬಂದ ತಕ್ಷಣ ಅದೆಲ್ಲ ಮುರಿದೋಗಿರುತ್ತೆ, ಆ ಥರದ್ದು ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು. ಆಮೇಲೆ ನಿಮ್ಮ ಮನೆಗಳಿಗೆ ಇವಾಗ ನಿಮ್ಮ ಮನೆಗೆ ಇವತ್ತು ಅತಿಥಿಗಳು ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ, ಹಾಗಾಗಿ ಬಂದವ್ರನ್ನ ಬರಮಾಡ್ಕೊಳ್ಳಿ, ಅತಿಥಿ ಸತ್ಕಾರವನ್ನು ಮಾಡಿ, ಖಂಡಿತವಾಗ್ಲೂ ಮತ್ತಷ್ಟು ಶುಭ ಫಲ ಆಗುತ್ತೆ ಧನುರಾಶಿಯವ್ರಿಗೆ. ಮಕರ ರಾಶಿಯವ್ರಿಗೆ ತೃಪ್ತಿದಾಯಕವಾಗಿದ್ದು, ನಿರ್ಧಾರಗಳನ್ನು ತೆಗೆದುಕೋ ಮೊದಲು ನೀವು ಸ್ವಲ್ಪ ಯೋಚನೆ ಮಾಡಿ, ಮತ್ತು ಹಿರಿಯರ ಆಶೀರ್ವಾದ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ. ಮುಖ್ಯವಾಗಿ ಏನಪ್ಪ ಅಂತಂದರೆ ವೃಥಾ ತಿರುಗಾಟ ಇರುತ್ತೆ ಇವತ್ತು, ತೃಪ್ತಿದಾಯಕವಾಗಿ ವೃಥಾ ತಿರುಗಾಟ ಇರುತ್ತೆ, ಖರ್ಚು ಜಾಸ್ತಿ ಇರುತ್ತೆ ಇವತ್ತು. ಏನು ಖರ್ಚು? ಸ್ನೇಹದ ಖರ್ಚು, ಪ್ರೀತಿಯ ಖರ್ಚು, ಆಮೇಲೆ ಕುಟುಂಬದ ಖರ್ಚು ಅಂತ ಹೇಳ್ತೀವಿ. ಅಂದರೆ ಸ್ನೇಹದ ಖರ್ಚು ಅಂದರೆ ಸ್ನೇಹಿತರ ಜೊತೆ ಎಲ್ಲೋ ಹೋಗ್ಬರೋದು, ಖರ್ಚು ಮಾಡೋದು. ಪ್ರೀತಿಯ ಖರ್ಚು ಅಂತಂದರೆ ನಿಮ್ಮ ಸುತ್ತಮುತ್ತು ಆಪ್ತರು ಬಂಧುಗಳಿರ್ತಾರೆ, ಅವರು ಪ್ರೀತಿಯಿಂದ ಅವರು ಖರ್ಚು ಮಾಡೋವಂಥದ್ದು. ಕುಟುಂಬಕ್ಕೆ ಎಲ್ಲೋ ಕರ್ಕೊಂಡು ಹೋಗೋದು, ಹೋಗಿ ಬರೋದಕ್ಕೆ ಖರ್ಚು, ಇದರ ಸ್ನೇಹದ ಪ್ರೀತಿಯ ಖರ್ಚುಗಳಾಗುವಂಥ ಸಾಧ್ಯತೆಗಳು. ಆ ಖರ್ಚು ಮಾಡಿದ್ರೂ ಒಂದು ಸ್ವಲ್ಪ ನೆಮ್ಮದಿ ಇರುತ್ತೆ, ಯಾಕಂದರೆ ನಾನು ಸಂಪಾದನೆ ಮಾಡಿದ್ದೀನಿ, ನನ್ನ ಹೆಂಡತಿ ಮಕ್ಕಳಿಗೆ ಖರ್ಚು ಮಾಡಿರೋಂಥ ಸಂತೋಷ ಇರುತ್ತೆ, ಆ ಥರದ ಸಿಹಿ ಅನುಭವಗಳು ನಿಮಗಾಗುತ್ತೆ. ಒಟ್ಟಲ್ಲಿ ಅನುಕೂಲಕರವಾಗಿರ್ತಕ್ಕಂಥ ದಿನ ಇವತ್ತು ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು, ನೆಮ್ಮದಿ ವಾತಾವರಣ, ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ದಿನ, ದಾನದ ಧರ್ಮದ ಗುಣ ಹೆಚ್ಚಾಗುವಂಥ ಸಾಧ್ಯತೆಗಳು ನಿಮಗಿರುತ್ತೆ. ನಿಮ್ಮನ್ನು ಯಾವ ಕೆಲಸಕ್ಕೆ ನೇಮಕ ಮಾಡಿದ್ರೂ ಖಂಡಿತ ಯಶಸ್ಸು ಪಡಿತೀರಾ. ಏನಪ್ಪ ಅಂತಂದರೆ ಇವತ್ತು ನಿಮಗೆ ಯಾವುದೇ ಹೊಸ ಕೆಲಸಗಳಿಗೆ ಮಾತ್ರ ಕೈ ಹಾಕಬೇಡಿ, ಅದು ನಿಮ್ಗೆ ಅಭಿವೃದ್ಧಿ ಇರೋದಿಲ್ಲ. ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಸಹ ಜಯ ಪ್ರಾಪ್ತಿ ಮಾಡ್ತೀರಾ, ಅದು ಹಳೆ ಕೆಲಸ ಆಗಿದ್ರೆ ಮಾತ್ರ, ಹೊಸ ಕೆಲಸ ಅನುಕೂಲ ಆಗಲ್ಲ. ಒಟ್ಟಾರೆ ಕುಂಭರಾಶಿಯವರಿಗೆ ಶುಭ ಫಲ ಅಂತ ಹೇಳ್ಬೋದು. ಮೀನರಾಶಿಯವರಿಗೆ ಶುಭದಾಯಕವಾಗಿದ್ದು, ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಉತ್ತಮವಾದ ಫಲ ಅಭಿವೃದ್ಧಿ ಆಗುತ್ತೆ. ಸರ್ಕಾರಿ ಕೆಲಸದ ವಿಚಾರವಾಗಿ ಇವತ್ತು ಮಾತುಕತೆ ಮಾಡುವಂಥದ್ದು, ಅದರಲ್ಲಿ ಸ್ವಲ್ಪ ಜಯತ್ವ ಪ್ರಾಪ್ತಿಯಾಗುತ್ತೆ. ಅಧಿಕವಾದ ಲಾಭ, ಪ್ರಯಾಣ ಸಾಧ್ಯತೆ, ಪ್ರಯಾಣ ಸುಖಕರವಾಗಿರುತ್ತೆ, ಹೋಟೆಲ್ ವ್ಯಾಪಾರಗಳಿಗೆ ಅನುಕೂಲವಾಗಿರುತ್ತೆ. ಸಾಂಸಾರಿಕ ವಿಚಾರದಲ್ಲಿ ಕೂಡ ಅನುಕೂಲವಾಗಿರತಕ್ಕಂಥ ದಿನ, ಸಂತಾನ ನಿಮಿತ್ತವಾಗಿ ದಂಪತಿಗಳಿಗೆ ಶುಭ ದಿನ. ಒಟ್ಟಾರೆ ಎಲ್ಲ ವಿಚಾರಕ್ಕೂ ಮೀನರಾಶಿಯವರಿಗೆ ಶುಭ ಫಲವಿದೆ. ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ. ಪ್ರಿಯ ವೀಕ್ಷಕರೇ, ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬಂದಿದ್ದೀರಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅದಾದ ನಂತರ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋ ಕ್ಷಣಾರ್ಧದಲ್ಲಿ ನಿಮ್ಮ ಕೈಗೆ ಬಂದು ಸೇರುತ್ತೆ. ಅದಾದ ನಂತರ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡೋದ್ರ ಮುಖಾಂತರ ನಿಮ್ಮ ಸ್ನೇಹಿತರು ಬಂಧುಗಳು ಎಲ್ಲರೂ ನೋಡ್ತಾರೆ. ಇದು ಒಂದು ಒಳ್ಳೆಯ ಕೆಲಸವಾದ್ದರಿಂದ ಪ್ರತಿಯೊಬ್ಬರು ನೋಡಲಿ ಅನ್ನೋದು ನನ್ನ ಆಸೆ. ಒಳ್ಳೆಯದಾಗಲಿ, ಮತ್ತೊಮ್ಮೆ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.